ನಮಸ್ಕಾರ ಶಿವ ಅಡ್ಬಿದ್ರೆ ಎಲ್ಲರೂ ಆರಾಮ ಸದ್ಯಕ್ಕೆ ನನ್ನ ಪರಿಸ್ಥಿತಿ ಅಂತೂ ಒಣಗಿ ಬಾಡೋಗಿರೋ ಕೊತ್ತಂಬರಿ ಸೊಪ್ಪು ಥರ ಆಗಿಬಿಟ್ಟಿದ್ದೀನಿ ನಾನು ಹೆವಿ ರಣಬಿಸಿಲು ತಲೆ ಮೇಲೇ ಸುಡ್ತೈತೆ ಬೆಂಗಳೂರಿಂದ ಹಾಗೆ ನಾನು 45 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂತ ಆನೇಕಲ್ ಎಂಬ ಒಂದು ಪ್ಲೇಸ್ಗೆ ಬಂದಿದ್ದೀನಿ ಆನೇಕಲ್ಲಿಂದ ಬರೀ 5 ಕಿಲೋಮೀಟರ್ ಅಲ್ಲಿ ಒಂದು ಫಾಲ್ಸು ಆ ಫಾಲ್ಸ್ ಹೆಸರು ಮುದ್ಯಾಲ ಮಡಿವು ಅಥವಾ ಪಾನ್ ವ್ಯಾಲಿ ಅಂತ ಕರೀತಾರೆ ಇವತ್ತು ಆ ಫಾಲ್ಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ ಪ್ರೈಮರಿಲೆಲ್ಲ ಬೇಸ್ಗೆ ಅಂದ್ರೆ ತುಂಬಾನೇ ಇಷ್ಟ ಇರ್ತಿತ್ತು ಯಾಕಂದ್ರೆ ನಮಗೆಲ್ಲ ಬೇಸ್ಗೆಲೇ ಅಲ್ವಾ ರಜಾ ಕೊಡೋದು ಅದರಿಂದ ತುಂಬಾನೇ ಇಷ್ಟ ಆಗ್ತಿತ್ತು ಫೈನಲ್ ಎಕ್ಸಾಮ್ ಏನು ನಡೆಯೋದು ಆದ್ರೆ ಲಾಸ್ಟ್ ಎಕ್ಸಾಮ್ ದಿನ ನಾನು ಎಕ್ಸಾಮ್ ಎಲ್ಲ ಬರೆದ್ಬಿಟ್ಟು ಆಲ್ ಟಿಕೆಟ್ ನ ಅಲ್ಲೇ ಅರ್ಧ ಡಿಸ್ಪಿನ್ ಅಲ್ಲಿ ಹಾಕ್ಬಿಟ್ಟು ಸ್ಕೂಲ್ ಒಂದು ನಮಸ್ಕಾರ ಹಾಕ್ಬಿಟ್ಟು 3 ತಿಂಗಳು ಆದ್ಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ಬಿಡ್ತಿದೆ ಮನೆಗೆ ಬಂದು ಫ್ರಿಜ್ ಅಲ್ಲಿ ಇರೋ ಕಲ್ಲಂಗಡಿ ಹಣ್ಣ ತಗೊಂಡು ತಿಂತ ಡೋರೆಮನ್ ಕಾಲ್ಟರ್ ನೋಡ್ಕೊಂಡು ಬರೀ ನೆಲದಲ್ಲಿ ಮನಿಕೊಂತಿದ್ರೆ ಏನೋ ಒಂಥರ ಖುಷಿ ಆಗ್ತಿತ್ತು ಗುರು ಆದ್ರೆ ಇವಾಗ ಹಂಗಲ್ಲ ಯಾವ್ದಾದ್ರು ಫಾಲ್ಸಿಗೋ ಅಥವಾ ಕೆರೆಗೋ ಹೋಗ್ಬಿಟ್ಟು ಮೈಯೆಲ್ಲ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ ಅನ್ಸುತ್ತೆ ಗುರು ಇವಾಗ ಈ ಟಿವಿಎಸ್ ಅಲ್ಲಿ ಟ್ರಿಬಲ್ಸ್ ಹೋಗ್ತಿದ್ರೆ ಏನೋ ಒಂಥರ ಮಜಾ ಕೊಡುತ್ತೆ ಗುರು ಇದೊಂಥರ ಡಿಫ್ರೆಂಟ್ ಆಗಿರೋ ಫೀಲಿಂಗ್ ಅದು ಎಕ್ಸೆಲ್ ಗಿರೋ ಪವರ್ ಅಂದ್ರೆ ನಾವಿವಾಗ ಫಾಲ್ಸ್ ನ ಎಂಟ್ರಿ ಗೇಟ್ ಅಲ್ಲಿ ಇದೀವಿ ಲೆಫ್ಟ್ ಗೆ ಹೋದ್ರೆ ಫಾಲ್ಸ್ ನ ಒಂದು ಕೆರೆ ಸಿಗುತ್ತೆ ರೈಟ್ ಗೆ ಬಂದ್ರೆ ಫಾಲ್ಸ್ ಲೆಫ್ಟ್ ಕೆರೆ ರೈಟ್ ಫಾಲ್ಸ್ ಯಾವ್ದನ್ನ ಚೂಸ್ ಮಾಡ್ಕೊಂತೀರಾ ನೀವು ನಾನು ಫಸ್ಟ್ ಫಾಲ್ಸ್ ನ ನೋಡಕ್ ಬಂದಿರೋದು ಹಾಗಾಗಿ ಫಾಲ್ಸ್ ನ ನೋಡ್ತೀನಿ ನಾನು ಫಾಲ್ಸ್ ಗೆ ಹೋಗೋಣ ಬಸ್ಸಿಗೆ 100 ರೂಪಾಯಿ ಅಂತೆ 2 ವೀಲರ್ ಗೆ 20 ರೂಪಾಯಿ ಮತ್ತೆ 4 ವೀಲರ್ ಗೆ 40 ರೂಪಾಯಿ ಗುರು ಫಾಲ್ಸ್ ಅಲ್ಲಿ ಗೇಟ್ ಇಂದ ಆಗಿ ಎಂಟ್ರಿ ಆಗ್ತಿದ್ರೇನೆ ಲೆಫ್ಟ್ ಗೆ ಬಂದ್ರೆ ನಮಗೆ ಪಾರ್ಕ್ ಸಿಗುತ್ತೆ ಒಳ್ಳೆ ಪಾರ್ಕ್ ಈ ಪಾರ್ಕ್ ಅಲ್ಲಿ ಫ್ಯಾಮಿಲಿ ಎಲ್ಲ ಕರ್ಕೊ ಬಂದ್ರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು ಮತ್ತೆ ರೈಟ್ ಗೆ ಇದೆ ಪಾಯಿಂಟ್ ಈ ಪಾಯಿಂಟ್ ಇಂದನೇ ನಾವು ಫಾಲ್ಸ್ ಗೆ ಹೋಗಬೇಕು ಮತ್ತೆ ಈಗ ಸ್ಟ್ರೈಟ್ ಹೋಗ್ತಿದ್ರೆ ನಮಗೆ ವ್ಯೂ ಪಾಯಿಂಟ್ ಇದು ಮುತ್ಯಾಲ ಮಡಿವಿನ ವ್ಯೂ ಈ ಕಡೆ ಇದೆ ಹೋಟಲ್ ಮಯೂರ ನಿಸರ್ಗ ಇಲ್ಲಿ ಸ್ಟೇ ಮಾಡಬಹುದು ಊಟ ಇರುತ್ತೆ ಊಟ ಮಾಡಬಹುದು ಊಟಕ್ಕೆ ಏನು ತೊಂದರೆ ಇರಲ್ಲ ಫಾಲ್ಸ್ ಗೆ ಹೋಗ್ಬಿಟ್ಟು ಆರಾಮಾಗಿ ಆಟ ಆಡ್ಕೊ ಬಂದು ಹೋಟಲ್ ಅಲ್ಲಿ ಊಟ ಮಾಡ್ಕೊಂಡು ಪಾರ್ಕ್ ಇದೆ ಪಾರ್ಕ್ ಅಲ್ಲಿ ಆಟ ಆಡ್ಕೊಂಡು ಒನ್ ಡೇ ಟ್ರಿಪ್ ನ ಆರಾಮಾಗಿ ಎಂಜಾಯ್ ಮಾಡಬಹುದು ಇವಾಗ ಡೈರೆಕ್ಟ್ ಫಾಲ್ಸ್ ಗೆ ಹೋಗೋಣ ಈ ಮೆಟ್ಲಿಂದ ಎಳ್ಕೊಂಡು ಹೋಗ್ತಿದ್ರೆ ನಾವು ಫಾಲ್ಸ್ ಗೆ ಡೈರೆಕ್ಟ್ ದರ್ಶನ ನಮಗೆ ಫಾಲ್ಸ್ ನಾವು ಹಾಗೆ ಮೆಟ್ಲು ಇಳಿತಾ ಇಳಿತಾ ಬಂದಂಗೆ ನಮಗೆ ಮಂಟಪಗಳನ್ನ ಮಾಡಿದ್ದಾರೆ ಈ ಥರ ಮಂಟಪಗಳನ್ನ ಮಾಡಿದ್ದಾರೆ ಈ ಮಂಟಪಗಳು ಮಾಡಿರೋದು ಒಂಥರ ಒಳ್ಳೆಯದು ಯಾಕಂದರೆ ಈ ಬಿಸಿಲಲ್ಲಿ ಇಳ್ಕೊಂಡು ಹೋಗ್ತಿದ್ರೆ ಫುಲ್ಲು ಸೆಕೆ ಕಿತ್ಕೊಂಡು ಹೋಗುತ್ತೆ ಹಾಗೆ ಗಸ ಉಪ್ಸ ಎಲ್ಲ ಬಂದ್ಬಿಡುತ್ತೆ ಆರಾಮಾಗಿ ಹೋಗಿ ಆ ಮಂಟಪದಲ್ಲಿ ಕುತ್ಕೊಂಡು ವ್ಯೂವ್ನ ಎಂಜಾಯ್ ಮಾಡ್ಬೋದು ವಿಂಟರ್ ಸೀಸನ್ನಲ್ಲಿ ಏನಾದರೂ ನೀವು ಬಂದರೆ ಪೂರ್ತಿ ಹಚ್ಚ ಹಸಿರಿನಿಂದ ಕೂಡಿರುತ್ತೆ ಮತ್ತೆ ಫಾಲ್ಸಲ್ಲೂ ಜಾಸ್ತಿ ನೀರು ಬರುತ್ತೆ ಮತ್ತೆ ಇವಾಗ ಫಾಲ್ಸಲ್ಲಿ ಕಡಿಮೆ ನೀರೇ ಬರ್ತಿರುತ್ತೆ ಯಾಕಂದರೆ ಇದು ಸಮ್ಮರ್ ಸೀಸನ್ ಅಲ್ವಾ ನನಗೆ ಸಮ್ಮರಲ್ಲಿ ಮನೆಯಲ್ಲಿ ಇರೋಕ್ಕಾಗ್ದಿರೆ ನಾನು ಎಷ್ಟಾದರೂ ನೀರಿರಲಿ ಬಂದು ನೋಡಿಕೊಂಡು ಆಟ ಆಡಿಕೊಂಡು ಹೋಗ್ಬಿಡ್ಬೇಕು ಅಂತ ನಾನು ಬಂದಿರೋದು ಮೆಟ್ಲುಗಳನ್ನ ಇಳಿತಾ ಇಳಿತಾ ಬಂದೇ ಬಿಟ್ವಿ ಫಾಲ್ಸಿಗೆ ಲೆಫ್ಟಲ್ಲಿ ಫಾಲ್ಸು ಮತ್ತು ರೈಟಲ್ಲಿ ಶಿವನ ದೇವಸ್ಥಾನ ಐತೆ
ನ ನೋಡ್ತಾ ಇದ್ರೆ 3D ಎಫೆಕ್ಟ್ ಅಲ್ಲಿ ನೋಡಿದಂಗೆ ಅನ್ನಿಸ್ತೈತೆ ಗುರು. ನೀರು ಸ್ವಲ್ಪ ಕಡಿಮೆ ಆದ್ರೂನೋ ಮುತ್ತುಗಳ ತರ ಉದುರ್ತಿದೆ ಗುರು. ಹೆಸರು ತಕ್ಕಂಗೆ ಮುತ್ಯಾಲ ಮಡಿವ ಅನ್ನೋ ಹೆಸರು ತಕ್ಕಂಗೆ ಮೇಲಿಂದ ಮುತ್ತು ಮುತ್ತುಗಳ ತರ ಉದುರ್ತಿದೆ ಈ ಫಾಲ್ಸ್ ಅಲ್ಲಿ ನೀರು. ಕೆಳಗೊಂದು ಚಿಕ್ಕದ ಶಿವಲಿಂಗ ಇಕ್ಕಿದೆ. ಇದೇ ಥರ ಇನ್ನೊಂದು ಹತ್ರ ಹರಿಯುತ್ತಂತೆ, ಇನ್ನೊಂದು ಫಾಲ್ಸ್ ಇದೆಯಂತೆ. ಇವಾಗ ಹೋಗ್ತಾ ಇದ್ದೀವಿ, ಅದೇ ಫಾಲ್ಸಿಂದ ಹರ್ಕೊಂಬರ್ತಿರೋ ನೀರು ಇದು. ಈ ರೂಟಿಂದ ಹೋದರೆ ನಮಗೆ ಇನ್ನೂ ಒಂದು ಫಾಲ್ಸ್ ಸಿಗುತ್ತೆ ಗುರು. ಜಾಸ್ತಿ ಅಂದರೆ ಜಾಸ್ತಿ ಬಂಡೆಗಳಿದ್ದವು. ಮತ್ತೆ ಈ ನೀರು ಅದೇ ಫಾಲ್ಸಿಂದನೇ ಹರ್ಕೊಂಬರ್ತಿರೋದು. ಇವಾಗ ನಾವು 4 ಜನ ಆ ಫಾಲ್ಸ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟೊತ್ತೂ ಬಿಬಿ ಬಿಸಿಲಿತ್ತು, ತಲೆಯೆಲ್ಲ ಸುಟ್ಟೋಗ್ತಿತ್ತು. ಇವಾಗ ನೋಡಿದ್ರೆ ಇದಕ್ಕಿದ್ದಂಗೆ ಮೋಡ ಮುಚ್ಕೊಂತಿದೆ. ನಾನು ಒಬ್ಬನೇ ಬರಂಗಾಗಿದ್ರೆ ನಮ್ಮ ಅಪ್ಪನ ಅಣ್ಣ ಇಲ್ಲಿ ಬರ್ತಿರ್ಲಿಲ್ಲ ಗುರು, ಭಯ ಅನ್ಕೋಗಿ ಹಿಂಗ. ಎಲ್ಲದನ್ನ ದಾಟ್ಕೊ ಬಂದರೆ ಈ ಫಾಲ್ಸಲ್ಲಿ ಜಾಸ್ತಿ ನೀರು ಇರ್ಬೋದು ಅಂತ ಅನ್ಕೊ ಬಂದೆ. ಆದರೆ ಫಾಲ್ಸಲ್ಲಿ ಅಲ್ಲಿಗಿಂತ ತುಂಬ ಕಡಿಮೆ ಇದೆ ಗುರು ಫಾಲ್ಸಲ್ಲಿ ನೀರು. ಅಲ್ಲೇ ಎಷ್ಟೋ ಬೆಸ್ಟು, ಮತ್ತೆ ಮೇಲೆ ಹತ್ತು ಹೋಗ್ಬೋದು,